ಓಕೆ, ದುನಿಯಾ ವಿಜಯ್ ಸಿನಿಮಾ ಭವಿಷ್ಯಕ್ಕೆ ಕಾದಿದೆಯಾ ಒಂದು ಕಂಟಕ ಅಂತ. ಯಾಕೆಂದ್ರೆ ನಾಳೆ ಫಿಲ್ಮ್ ಚೇಂಬರ್ ಅವರು ಸಭೆ ನಡೆಸ್ತಾ ಇದ್ದಾರಂತೆ. ದುನಿಯಾ ವಿಜಯ್ ಅರೆಸ್ಟ್ ಆಗಿದ್ದು, ಆತನ ವಿರುದ್ಧದ ಕೇಸ್ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತಂತೆ. ಸೊ ಕರಿಚಿರತೆ ಸಿನಿಮಾ ದುನಿಯಾಕ್ಕೆ ಶಾಕ್ ಕಾದಿದೆಯಾ ಅಂತ. ನಾಳೆ ಫಿಲ್ಮ್ ಚೇಂಬರ್ನಿಂದ ಮಹತ್ವದ ಸಭೆಯಾಗ್ತಾ ಇದೆ. ಈ ಸಭೆಯಲ್ಲಿ ಕೆಲವೊಂದು ವಿಚಾರಗಳು ಚರ್ಚೆ ಆಗುತ್ತೆ. ದುನಿಯಾ ವಿಜಯ್ ಅರೆಸ್ಟ್ ಆಗಿರುವಂಥದ್ದು, ದುನಿಯಾ ವಿಜಯ್ ವಿರುದ್ಧದ ಕೇಸ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಯಾವುದೇ ನಿರ್ಧಾರ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಫಿಲಂ ಚೇಂಬರ್ ಅಧ್ಯಕ್ಷ ಚೆನ್ನೇಗೌಡ ಅವರು. ಸೊ ಮಹತ್ವದ ಸಭೆಯಂತೂ ಈಗ ನಾಳೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷರಾದಂತಹ ಚೆನ್ನೇಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಈ ಬಗ್ಗೆ ಏನಾದ್ರೂ ತಮಗೆ ಕಂಪ್ಲೇಂಟ್ ರೀತಿನಲ್ಲಿ ಏನಾದ್ರು ಬಂದಿದೆಯಾ ವಿಜಯ್? ಇದುವರೆಗೆ ಏನು ಬಂದಿಲ್ಲ ಸರ್ ನನಗೆ ಚೇಂಬರ್ಗೆ. ಭಾನುವಾರ ಆದ್ರೆ ಚೇಂಬರ್ದು ರಜಾ ಇದೆ ಇವತ್ತು. ನಾನು ಮನೇಲಿ ಕುತ್ಕೊಂಡು ಹೇಳಿದ್ನ ಕೇಳ್ತಾ ಇದ್ದೀನಿ. ನಾಳೆ ಸಂಜೆ 4 ಗಂಟೆಗೆ ಮೀಟಿಂಗ್ ಇಟ್ಟು ಕರೆದಿದ್ದೀನಿ ಸರ್. ಯಾವ್ದು ನಮ್ಮ ಆಫೀಸ್ ಬೇರೆ ಮೀಟಿಂಗು ಪ್ಲಸ್ ಪಾಸ್ ಪ್ರೆಸಿಡೆಂಟ್ಸ್ ಎಲ್ಲ ಕರ್ಕೊಂಡಿದ್ದೀನಿ, ಕರೆದ ಬೇರೆ ವಿಷಯಕ್ಕೆ. ಅವಾಗ ಆ ಟೈಮ್ ಇದನ್ನು ಕೂಡ ಚರ್ಚೆ ಮಾಡ್ತೀವಿ ಸರ್. ನಮ್ಗೆ ಕಂಪ್ಲೀಟ್ ಬಂದಿಲ್ಲ, ಬಂದ್ಮೇಲೆ ಕುತ್ಕೊಂಡು ನೋಡಿ ಏನು ಅಂತ ಹೇಳಿ ಪರಾಮರ್ಸ್ಬೇಕು ಅದನ್ನ ಸರ್. ನಾಳಿನ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಸರ್? ನಾನು, ನಮ್ಮ ಆಫೀಸ್ ಬೇರೆ ಇರ್ತಾರೆ, ಸೀನಿಯರ್ ಪಾಸ್ ಪ್ರೆಸಿಡೆಂಟ್ ಇರ್ತಾರೆ, ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಪಾಸ್ ಪ್ರೆಸಿಡೆಂಟ್ ಇರ್ತಾರೆ. ಕೆ ವಿ ಚಂದ್ರಶೇಖರ್ ಇರ್ಬೋದು, ತಾಮಸ್ ಇರ್ಬೋದು, ಬಸಂತ್ ಕುಮಾರ್ ಪಾಟೀಲ್ ಇರ್ಬೋದು, ಸಾರಾ ಗೋವಿಂದೂರ್ ಇರ್ಬೋದು, ಇವೆಲ್ಲ ಹಿರಿಯರನ್ನ ಕರೆಸ್ತೀವಿ ಸರ್. ಇವರನ್ನ ಕರೆದು ಏನಪ್ಪ ಈ ತರ ಆಗಿದ್ದಿಲ್ಲ, ಏನ್ ಮಾಡೋದು, ಹೇಗೆ ಅಂತ ಹೇಳಿ ಮಾತಾಡಿರ್ತೀವಿ. ಕಂಪ್ಲೇಂಟ್ ಬರ್ಲಿ ಬರದೇ ಇರ್ಲಿ ಚರ್ಚೆ ಅಂತೂ ನಡೆಯುತ್ತೆ. ಈ ವಿಷಯ ನೋಡ್ತಾ ಇದೀವಲ್ಲ ಸರ್, ಕಂಪ್ಲೇಂಟ್ ಬರುತ್ತೆ ಬಿಡುತ್ತೆ ಬೇರೆ ವಿಷಯ. ಯಾಕೆ ಹಿಂಗೆಲ್ಲ ಇಂಡಸ್ಟ್ರಿ ಆಗ್ಬಾರ್ದಲ್ಲ, ಕಲಾವಿದ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಏನು ಅಂತ ಹೇಳಿ ಸಾಧಕ ಬಾಧ್ಯಗಳು ಚರ್ಚೆ ಮಾಡೋಣ ಸರ್. ಒಂದ್ ವೇಳೆ ಕಂಪ್ಲೇಂಟ್ ಬಂದ್ರೆ ಏನು ಸರ್? ಸರ್, ಅದೇ ಕಂಪ್ಲೇಂಟ್ ಬಂದ್ಮೇಲೆ ಅದೇ ಕಂಪ್ಲೇಂಟ್ ಏನ್ ಬರ್ತದೆ ನೋಡ್ಕೊಂಡು ಅದ್ಮೇಲೆ ಡಿಪೆಂಡ್, ಅದ್ರ ಮೇಲೆ ಮಾತಾಡ್ಬೇಕಲ್ವಾ ಸರ್. ಯಾಕಂದ್ರೆ ನಾವು ವಾಣಿಜ್ಯ ಮಂಡಳಿರೋದು, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಬಿಟರ್, ವಾಣಿಜ್ಯ ಮಂಡಳಿ ಮಾಡ್ಕೊಂಡಿದೀವಿ. ಇದು ಕಲಾವಿದ ಸಂಘ ಒಂದ್ ಬೇರೆ ಇದೆ, ನಿಮ್ಮ ಸಂಘ ಇದೆ, ಅದನ್ನ ಕೇಳ್ಬೇಕಲ್ಲ ಸರ್. ಕಲಾವಿದ ಅವರು ಸ್ವಲ್ಪ ಕಲಾವಿದ್ರವ್ರು ಅಲ್ವೇ, ಇದರಿಂದ ತೊಂದ್ರೆ ಆಗಪ್ಪ. ಯಾಕಪ್ಪ ಹಿಂಗ್ ಮಾಡ್ಕೊಂಡಿದಾರೆ, ಏನ್ ತಪ್ಪು, ಯಾರು ತಪ್ಪು, ಏನು ಎತ್ತ ತಿಳ್ಕೋಬೇಕಲ್ಲ. ಕಂಪ್ಲೇಂಟ್ ಬಂದ್ರೆ ಏನಾದ್ರು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆಯಾ ಸರ್? ನೋಡೋಣ ಸರ್, ನೋಡೋಣ, ಮಾತುಕತೆ ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀನಿ ಸರ್. ಯಾಕಂದ್ರೆ ಇದು ಕಲಾವಿದರ ಬಗ್ಗೆ, ಕಲಾವಿದ ಜನ 108 ಜನ ಅವ್ರನ್ನ ಅನುಕರಣೆ ಮಾಡ್ತಾ ಇರ್ತಾರೆ ಕಲಾವಿದರನ್ನ. ನಿಜ 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 ಅಲ್ವಾ ಸರ್? ಅದಕ್ಕೆ ನಾನು ನಮ್ಮ ಹೋಮ್ ಮಿನಿಸ್ಟರ್ ಬಹಳ ಚೆನ್ನಾಗಿ ಹೇಳಿದ್ರೆ, ನಮ್ಮ ಪರಮೇಶ್ವರ್ ಹೋಮ್ ಮಿನಿಸ್ಟರ್, ಯಾರು ಕೂಡ ಕಾನೂನು ದೊಡ್ಡವರಲ್ಲ, ಕಾನೂನು ಕೈ ತಗೋಬಾರದು ಅಂತ ಹೇಳಿದ್ದಾರೆ ಅಲ್ವಾ ಸರ್? ನಿಜ ಅಲ್ಲಿ ಎಂತ ಒಳ್ಳೆ ಮಾತು ಹೇಳಿದ್ರಲ್ವಾ, ಅದನ್ನ ನೋಡೋಣ ಸರ್ ಹೇಗೆ ಅಂತ ಹೇಳಿ. ಓಕೆ, ಅಟ್ ಲೀಸ್ಟ್ ಕರೆಸಿ ಒಂದು ಬುದ್ಧಿವಾದ ಹೇಳುವಂತದ್ದು ನೋಡೋಣ. ಅದನ್ನ ನಾನೇ ನೋಡ್ಬೇಕು ಈಗ. ವಿಜಯ್ ಅವರು ಇವಾಗ ನಮ್ಮ ಪೊಲೀಸ್ ವರ್ಷದಲ್ಲಿದ್ದಾರೆ, ಅವ್ರು ಈಗ ಭಾನುವಾರ ಇವತ್ತು ಅವ್ರೇನೋ ಜಡ್ಜ್ ಬಂದು ತಗೊಂಡೋಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅದು ಏನಾಗುದು ಗೊತ್ತಿಲ್ಲ, ಮುಂದೆ ಅಲ್ಲಿ ಜಡ್ಜ್ ಯಾವ ತರ ಡಿಸಿಷನ್ ಕೊಡ್ತಾರೆ ಗೊತ್ತಿಲ್ವಲ್ಲ ಸರ್, ಅದ್ ನೋಡ್ಕೊಂಡ್ ಮೇಲೆ ಡಿಸೈಡ್ ಮಾಡ್ಬೇಕು ನಾವು. ಆದ್ರೆ ಸಿನಿಮಾ ಶೈಲಿಯನ್ನೇ ನಿಜ ಜೀವನದಲ್ಲೂ ಕಾಪಿ ಮಾಡ್ಬಿಟ್ರೆ ಸರ್? ಸಿನಿಮಾ ನೋಡ್ಬೋದು ಅಷ್ಟೇ, ಸಿನಿಮಾ ಜೀವನ ಸಿನಿಮಾನೇ ಬೇರೆ, ನಿಜ ಜೀವನೇ ಬೇರೆ ಸರ್ ಅಲ್ವಾ? ಇವರು ನಿಜ ಜೀವನದಲ್ಲೂ ಸಿನಿಮಾ ಫೈಟಿಂಗ್ ಅದು ಆಗ್ಬಾರ್ದು ಸರ್, ಅದ್ ಒಳ್ಳೇದಲ್ಲ ಸರ್ ಅದು ಖಂಡಿತವಾಗಿ. ಈಗ ಯಾವುದೇ ಕಂಪ್ಲೇಂಟ್ ಬರ್ಲಿಲ್ಲ ಅಂತಂದ್ರು ಕೂಡ ನೀವೆಲ್ಲ ಹಿರಿಯರಾಗಿ ಒಂದಷ್ಟು ಬುದ್ಧಿ ಮಾತುಗಳಾದ್ರೂ ಹೇಳ್ಬೇಕು ಸರ್. ಇಲ್ಲ ಅಂತಂದ್ರೆ ದುನಿಯಾ ವಿಜಯ್ ಇದು ಮೊದಲನೇದಲ್ಲ, ಮೂರನೇ ಕೇಸ್ ಈ ತರ ಆಗ್ತಿರೋದು ಸರ್? ಖಂಡಿತ ಸರ್, ನೀವು ಹೇಳ್ತಾರೆ 100 ಸತ್ಯವಾದ ಮಾತು. ಇದನ್ ಖಂಡಿತವಾಗಿ ಮಾಡ್ಲೇಬೇಕು ಈ ಕೆಲಸ, ಯಾರ್ಯಾರು ಮಾಡ್ಲೇಬೇಕು ಸರ್, ತಪ್ಪೇನಿಲ್ಲ ಸರ್. ಯಾಕೆಂದ್ರೆ ಅಂದ್ರೆ ಈಗ ಹೊಸ ಹೊಸ ಕಲಾ ಸಿಕ್ಕ ತುಂಬಾ ಜನ ಬರ್ತಾ ಇದಾರೆ. ಹೌದು ಹೌದು, ಈಗ ಒಂದ್ ಕಾಲ ವರ್ಷ ಕನ್ನಡದಲ್ಲಿ ಚಲನಚಿತ್ರ ವರ್ಷದಲ್ಲಿ 8-10 ಪಿಕ್ಚರ್ ರಿಲೀಸ್ ಆಗ್ತಾ ಇತ್ತು. ಇವತ್ತು 100, 150 ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಹೌದು ಹೌದು, ಹೊಸ ಹೊಸ ಕಲಾವಿದರು ಬರ್ತಾ ಇದಾರೆ. ಆ ಕಲಾವಿದರಿಗೆಲ್ಲ ಒಂದು ಮಾದರಿ ಆಗಿರ್ಬೇಕಲ್ಲ ಸರ್, ಇಂಥ ಹಿರಿಯ ಕಲಾವಿದರುಗಳು. ಆಮೇಲೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋಂಗ್ ಆಗ್ಬಿಡುತ್ತೆ. ನೀವು ಅದಾದ್ಬಿಟ್ರೆ ಇಲ್ಲ ಸರ್, ಇದು ನೋಡಿ ಸರ್, ಇದು ಒಂದು ಕಲಾ ಕಲೆ ಇದೆ ಅಲ್ಲ, ಇದು ಒಂದು ಕೂಡ ಒಂದು ಒಂದು ಸಾಧನೆ ಮಾಡೋದು ಮಾತ್ರ, ಇದೊಂದು ಭೂಮಿ ಇದ್ದಂಗೆ ಸರ್, ಸರಿಯಾಗಿ ಉತ್ತಿ ಬೆಳೆದ್ರೆ ತಾನೆ ಚೆನ್ನಾಗಿ ಫಲ ಕೊಡುತ್ತೆ. ಹಾಗೆ ನಾವು ಕಲಾವಿದ ಆಗ್ಬೇಕು, ಅದನ್ನ ಅದನ್ನ ತಪಸ್ ಮಾಡ್ಬೇಕು, ಅದೊಂದು ತಪಸ್ಸು ಸರ್. ಇದು ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮಾದರಿಯಾಗಿ ಇಟ್ಕೋತಾರೆ, ವಿಷ್ಣುವರ್ಧನ್ ಅವ್ರ ನಡೆ ನುಡಿಗಳನ್ನ ಮಾದರಿಯಾಗಿ ಇಟ್ಕೋತಾರೆ, ನಮ್ಮ ಮುಂದಿನ ಜನರೇಷನ್ ಅವ್ರು ಯಾರನ್ನ ಮಾದರಿಯಾಗಿ ಇಟ್ಕೋಬೇಕು ಹಾಗಾದ್ರೆ? ಇವತ್ತು ಯಾಕೆ ನಾವು ವಿಷ್ಣುವರ್ಧನ್ ಯಾಕೆ ನನ್ಕೋತೀವಿ ಎಂದು, ಮಹಾನ್ ಕಲಾವಿದರು ಅವರು, ರಾಜ್ಕುಮಾರ್ ನನ್ಕೋತೀವಿ, ಜೀವಿ ಜೀವಿ ನರಸಿಂಹರಾಜ್ ಯಾಕೆ ನನ್ಕೋಬೇಕು, ಬಾಲಣ್ಣವ್ರು ಯಾಕೆ ನನ್ಕೋಬೇಕು, ಅಶ್ವತ್ಥ ಅವ್ರು ಯಾಕೆ ನನ್ಕೋತೀವಿ ನಾವು ಅಲ್ವಾ ಸರ್? ಅವರೆಲ್ಲ ಎಂತ ಮಹಾನ್ ಕಲಾವಿದರು ಸರ್, ಎಲ್ಲ ತಮಾಷಿನ ಅವ್ರು ಇರ್ಬೋದು, ವಜ್ರ ಮುಂದಿರ್ ಇರ್ಬೋದು, ತೂಕದ ಶ್ರೀನಿವಾಸ್ ಇರ್ಬೋದು. ನಿಮ್ಮ ಕೈಯಲ್ಲಿ ಆಗಿತ್ತು ಮಾಡ್ತೀರಾ ಹಾಗಾದ್ರೆ?
ಖಂಡಿತ ಸರ್. ಓಕೆ ಚೆನ್ನಾಗಿ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ.